ಥರ್ಡ್ ಹೆಡ್ಡಿಂಗ್ ಸೆಕೆಂಡ್ ಕ್ವಶನ್. ಈಗ ಒಂದು ಎ ಪಿ ಕೊಟ್ಟಿದ್ದಾನೆ, ಅದರಲ್ಲಿ ಮಿಸ್ಸಿಂಗ್ ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಇದೇನಾಗುತ್ತೆ, ಎ ಒನ್ ಆಗುತ್ತೆ, ಇದು ಎ ಟು ಆಗುತ್ತೆ, ಇದು ಎ ತ್ರೀ ಆಗುತ್ತೆ, ಇದು ಎ ಫೋರ್ ಆಗುತ್ತೆ. ಸೊ ಮಿಸ್ ಆಗಿರೋದು ಏನೇನು, ಎ ಒನ್ ಮತ್ತೆ ಎ ತ್ರೀ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಈ ಒಂದು ಕೊಟ್ಟಿರೋದೇನು, ಎ ಟು ಇಸ್ ಈಕ್ವಲ್ ಟು ಎಷ್ಟು ಅಂತ ಕೊಟ್ಟಿದ್ದಾನೆ, 13 ಅಂತ ಕೊಟ್ಟಿದ್ದಾನೆ. ಸೊ ಎ ಟು 30 ಅಂದ್ರೆ ಎ ಟು ನ ಏನಂತ ಬರಿಬೋದು ನಾನು, ಎ ಪ್ಲಸ್ 1d ಇಸ್ ಈಕ್ವಲ್ ಟು 13 ಅಂತ ಬರಿಬೋದು. ಇದು ಈಕ್ವೇಶನ್ ಒನ್ ಆಯ್ತು. ಓಕೆ, ಈಗ ಇನ್ನೊಂದು ಏನ್ ಕೊಟ್ಟಿದ್ದಾನೆ, ಎ ಫೋರ್ ಕೊಟ್ಟಿದ್ದಾನೆ, ಎ ಫೋರ್ ಇಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾನೆ. ಎ ಫೋರ್ ನ ನಾನು ಏನಂತ ಬರಿಬೋದು, ಎ ಪ್ಲಸ್ 3d ಇಸ್ ಈಕ್ವಲ್ ಟು 3 ಅಂತ ಬರಿಬೋದು. ಇದು ಈಕ್ವೇಶನ್ 2. ಈಗ ಏನ್ ಮಾಡಬೇಕು, ಸಾಲ್ವ್ 1 ಇಂಟು ಸಾಲ್ವ್ ಮಾಡಬೇಕು. ಓಕೆ, ಈಕ್ವೇಶನ್ ಒನ್ ಏನು, ಎ ಪ್ಲಸ್ 1d ಇಸ್ ಈಕ್ವಲ್ ಟು 13. ಈಕ್ವೇಶನ್ 2 ಬಂದ್ಬಿಟ್ಟು ಎ ಪ್ಲಸ್ 3d ಇಸ್ ಈಕ್ವಲ್ ಟು 3. ಓಕೆನಾ? ಈಗ 2 ಪ್ಲಸ್ ಇದೆ, ಸೊ ಇದು ಮೈನಸ್ ಮೈನಸ್ ಮೈನಸ್. ಓಕೆ, ಅವಾಗ ಏನಾಗುತ್ತೆ, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ. ಇಲ್ಲೋಡಿ ಇಲ್ಲಿ ಗ್ರೇಟರ್ ನಂಬರ್ಸ್ ಏನಾಗ್ತಿವಿ, 3d ಅಲ್ಲಿ 1d ಹೋದ್ರೆ 2d ಆಯ್ತು. ಓಕೆ, ಇಲ್ಲಿ ಗ್ರೇಟರ್ ನಂಬರ್ಸ್ ಏನು, ಪ್ಲಸ್ ಇದೆ, 13 ಅಲ್ಲಿ 3 ಹೋದ್ರೆ 10 ಆಯ್ತು. ಡಿ ಇಸ್ ಈಕ್ವಲ್ ಟು 10 ಇಂಟು ರೇಸ್ ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. ಡಿ ಇಸ್ ಈಕ್ವಲ್ ಟು ಪ್ಲಸ್ ಡಿವೈಡ್ ಬೈ ಮೈನಸ್, ಮೈನಸ್ ಆಗುತ್ತೆ, 2 1 2 5. ಸೊ ಡಿ ವ್ಯಾಲ್ಯೂ ಏನಾಗುತ್ತೆ, ಮೈನಸ್ 5 ಆಗುತ್ತೆ. ಡಿ ವ್ಯಾಲ್ಯೂ ಗೊತ್ತಾಯ್ತು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾವೇನ್ ಮಾಡ್ಬೇಕು, ಎ ವ್ಯಾಲ್ಯೂ ಕಂಡಿಡಿಬೇಕು. ಅವಾಗ ಏನಂದ್ರೆ ಪುಟ್ ಡಿ ಇಸ್ ಈಕ್ವಲ್ ಟು ಮೈನಸ್ 5. ಐದರ್ ನೀವು ಈಕ್ವೇಶನ್ 1 ಅಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ, 2 ಅಲ್ಲ ಆದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನಾನು ಈಕ್ವೇಶನ್ 1 ತಗೊಂತೀನಿ. ಈಗ ಈಕ್ವೇಶನ್ 1 ಏನು, ಎ ಪ್ಲಸ್ 1d ಇಸ್ ಈಕ್ವಲ್ ಟು 13 ಅಂತ ಈಕ್ವೇಶನ್ 1 ಇದೆ. ಈಗ ಎ ಪ್ಲಸ್ 1d ಇದ್ದಲ್ಲಿ ಏನಾಗಬೇಕು, ಮೈನಸ್ 5 ಆಗಬೇಕು. ಇಸ್ ಈಕ್ವಲ್ ಟು 13 ಆಯಿತು, ಪ್ಲಸ್ ಇಂಟು ಮೈನಸ್ ಮೈನಸ್, 1 5 5 ಇಸ್ ಈಕ್ವಲ್ ಟು 13. ಈಗ ಮೈನಸ್ 5 ಹಾಕೊಂಡು ಹೋದ್ರೆ ಏನಾಗುತ್ತೆ, ಪ್ಲಸ್ 5 ಆಗುತ್ತೆ. ಎ ವ್ಯಾಲ್ಯೂ ಏನಾಗುತ್ತೆ, 18 ಆಗುತ್ತೆ. ಓಕೆನಾ? ಈಗ ನಮಗೆ ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಗೊತ್ತಾಯ್ತಂದ್ರೆ, ಸೊ ನಾವು ಯಾವ ಟರ್ಮ್ ಆದರೂ ಕಂಡುಹಿಡಿಬೋದು. ಈಗ ಎ ಒನ್ ಅಂದ್ರೆ ಏನು, ಎ ಒನ್ ಅಂದ್ರೆ ಒಂದೇ, ಎ ಅಂದ್ರೆ ಒಂದೇ. ಸೊ ಎ ವ್ಯಾಲ್ಯೂ ಎಷ್ಟು ಬಂದಿದೆ, 18. ಸೊ ಫಸ್ಟ್ ಟರ್ಮ್ ಗೊತ್ತಾಯ್ತು. ಇನ್ನೊಂದೇನು ಮಿಸ್ ಆಗಿದೆ, ಎ ತ್ರೀ ಮಿಸ್ ಆಗಿದೆ. ಸೊ ಎ ತ್ರೀ ಅಂದ್ರೆ ಏನು, ಎ ಪ್ಲಸ್ 2d. ಸೊ ಎ ವ್ಯಾಲ್ಯೂ ಏನಿದೆ, 18 ಇದೆ, ಪ್ಲಸ್ 2 ಇಂಟು ಡಿ ವ್ಯಾಲ್ಯೂ ಏನಿದೆ, ಡಿ ವ್ಯಾಲ್ಯೂ ಮೈನಸ್ 5 ಇದೆ. ಸೊ 18 ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು, 2 5 10. 18 ಅಲ್ಲಿ 10 ಹೋದ್ರೆ ಎಷ್ಟಾಯ್ತು, 8 ಆಯ್ತು. ಸೊ ಎ ತ್ರೀ ಬಂದು 8. ಸೊ ಮಿಸ್ಸಿಂಗ್ ಟರ್ಮ್ ಯಾವ್ಯಾವು, 18, ಇನ್ನೊಂದು ಬಂದ್ಬಿಟ್ಟು 8.